ಲಕ್ಷ್ಮೇಶ್ವರ ಪಟ್ಟಣದ ಗೋಸಾವಿ ಸಮಾಜದವರ ಮೇಲೆ ಅನ್ಯಕೋವಿನ ಯುವಕರಿಂದ ಹಲ್ಲೆ ಹಾಗೂ ಪಿಎಸ್ಐ ನಡೆ ಖಂಡಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇದೇ ಅಕ್ಟೋಬರ್ 19ರಂದು ಶ್ರೀರಾಮ ಸೇನೆ, ಗೋಸಾವಿ ಸಮಾಜ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬಂದ್ ಕರೆ ಘೋಷಿಸಿದ್ದಾರೆ. ಗದಗ್ನಲ್ಲಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶ್ರೀರಾಮ ಸೇನೆ ರಾಜ್ಯ ಕಾರ್ಯದರ್ಶಿ ರಾಜು ಕಾನಪ್ಪನ ಅವರ್ ಬಂದ್ಗೆ ಕಾರಣ, ವಿಜಯದಶಮಿ ದಿನದಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಗೋಸಾವಿ ಸಮಾಜದಿಂದ ದುರ್ಗಾದೇವಿ ಮೂರ್ತಿ ವಿಸರ್ಜನೆ ಮೆರವಣಿಗೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಅನ್ಯಕೋಮಿನ ಯುವಕರು ಮೆರವಣಿಗೆಯಲ್ಲಿ ನುಗ್ಗಿ ಗೋಸಾವಿ ಯುವಕರ ಮೇಲೆ ಹಲ್ಲೆ ಮಾಡಿ ಕೇಸರಿ ಶಾಲು ನೆಲಕ್ಕೆ ಎಸೆದು ತುಳಿದು ಹಾಕುತ್ತಾರೆ. ಈ ಕುರಿತು ಸಮಾಜದವರೆಲ್ಲ ಸೇರಿ ಲಂಕೇಶ್ವರ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋಗಿದ್ದರು. ಈ ವೇಳೆ ಪೊಲೀಸ್ ಠಾಣೆ ಪಿಎಸ್ಐ ಈರಣ್ಣ ಅವರು ದೂರುದಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದರು ಅಂತ ಆರೋಪಿಸಿದ್ರು. ಹಲ್ಲೆ ಮಾಡಿದ ಕಿಡಿಗೇಡಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಲು ಹೋದವರ ಮೇಲೆ ಪಿಎಸ್ಐ ಲಾಠಿ ಚಾರ್ಜ್ ಮಾಡಿರುವುದು ಖಂಡನೀಯ. ಹಲ್ಲೆಕೋರರನ್ನು ಬಂಧಿಸಿ ಶಿಕ್ಷೆ ನೀಡಬೇಕು, ಜೊತೆಗೆ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಪಿಎಸ್ಐ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು. ಇನ್ನು ಘಟನೆಯಾಗಿ 5 ದಿನಗಳಾದರೂ ಯಾವುದೇ ಕ್ರಮ ಆಗದೇ ಇರುವುದಕ್ಕೆ ಲಕ್ಷ್ಮೇಶ್ವರ ಪಟ್ಟಣದ ಬಂದ್ ಕರೆ ನೀಡಿದ್ದೇವೆ. ಗೋಸಾವಿ ಸಮಾಜ, ಶ್ರೀರಾಮ ಸೇನೆ ಸೇರಿದಂತೆ ಅನೇಕ ಸಂಘಟಕರು ಈ ಬಂದ್ಗೆ ಬೆಂಬಲ ಸೂಚಿಸುವುದಾಗಿ ತಿಳಿಸಿದ್ದಾರೆ ಎಂದರು. ಲಕ್ಷ್ಮೇಶ್ವರದ ಗೋಸಾವಿ ಸಮಾಜದವರು ಪ್ರತಿ ವರ್ಷ ನವರಾತ್ರಿಗೆ ಸುಮಾರು 4 ದಶಕದಿಂದ ದೇವಿಯ ದುರ್ಗಾದೇವಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದ್ದಾರೆ. ನವರಾತ್ರಿಯ ಕೊನೆ ದಿನದಂದು ಮೂರ್ತಿ ವಿಸರ್ಜನೆ ಮಾಡಿ ಕೆಲ ಮುಸ್ಲಿಂ ಕಿಡಿಗೇಡಿಗಳು ಗೋಸಾವಿ ಯುವಕರಿಗೆ ಏನು, ನಾ ಈ ಶಾಲು ಧರಿಸಿನಲ್ಲ, ಈ ಶಾಲು ಧರಿಸಿದ್ದಕ್ಕೆ ಅದನ್ನು ತೆಗೀರಿ ಅಂಥೇಳಿ ನಿಂದರಿಸಿ ಅವ್ರಿಗೆ ಸುಮಾರು 7-8 ಜನ ಹಲ್ಲೆ ಮಾಡಿದ್ದಾರೆ. ಕಂಪ್ಲೇಂಟ್ ದಾಖಲೆ ಮಾಡೋಕೆ ಹೋಗ್ಯಾರ. ಅಲ್ಲಿರುವಂಥ PSI ರಿತ್ತಿ ಅವರು ಗುಂಡಾ ವರ್ತನೆ ಮಾಡಿದ್ದಾರೆ. ಅಂದ್ರೆ ಯಾರು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರು ಕೇವಲ ಹೋಗಿ ಕಂಪ್ಲೇಂಟ್ ದಾಖಲೆ ಮಾಡ್ಕೋರಿ ಅಂತ ಹೇಳ್ಯಾರ. ಆದ್ರೆ ಅಲ್ಲಿ PSI ಅವರು ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡ್ಯಾರ. ಬರೀ ಆ ಯುವಕರ ಮೇಲಲ್ಲ, ಆ ಮಹಿಳೆಯರ ಮೇಲೂ ಕೂಡ ಲಾಠಿ ಪ್ರಹಾರ ಮಾಡಿದ್ದಾರೆ. ಮಾಡಿದ್ರೆ ಗಂಡ ಹೆಂಡತಿ ಜಗಳ ಆಡ್ಕೊಂಡು ಹೋದರೂ ಕೂಡ 5,000 ರೂಪಾಯಿ ದುಡ್ಡು ಕೊಟ್ಟು ಬರಬೇಕಂತ. ಅಂದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ನಮ್ಮ ಸಂಘಟನೆ ಈ ಹೋರಾಟದಿಂದ ಭೂಮಿಕಾಗೋ ಪ್ರಶ್ನೆನೇ ಇಲ್ಲ. ನಮಗೆ ಪೊಲೀಸ್ ಇಲಾಖೆ ಬಂಧನ ಮಾಡಲಿ, ಗಡಿಪಾರು ಮಾಡಲಿ, ಬೇಕಾದ ಮಾಡಲಿ, ಅಲ್ಲಿ ನಿಶ್ಚಿತವಾಗಿಯೂ ಕೂಡ ನಮ್ಮ ಸಂಘಟನೆ ನೇತೃತ್ವದೊಳಗೇ, ಶ್ರೀರಾಮ ಸೇನೆ ಸಂಘಟನೆ ನೇತೃತ್ವದೊಳಗೇ ನಿಶ್ಚಿತವಾಗಿಯೂ ಕೂಡ ಅಲ್ಲಿ ಬಂದಾಗುತ್ತೆ. ಮತ್ತು ಹಾಲಿಗಾಗಲಿ ಅಥವಾ ಪತ್ರಿಕೆಗಾಗಲಿ ಮತ್ತು ಮೆಡಿಕಲ್ ಶಾಪ್ ಆಗಲಿ ಹಾಸ್ಪಿಟ್ಲಿಗಾಗಲಿ ಯಾವುದೇ ಕೂಡ ನಾವು ಬಂದ್ಗೆ ತೊಂದರೆ ಮಾಡೋಂಗಿಲ್ಲ. ಇನ್ನುಳಿದಂಥ ಶಾಲಾ ಕಾಲೇಜ್ ಇರ್ಬೋದು, ವ್ಯಾಪಾರ ವಹಿವಾಟು ಇರ್ಬೋದು, ಎಲ್ಲರಿಗೂ ಕೂಡ ನಾವು ಅಲ್ಲಿ ವಿನಂತಿ ಮಾಡಿಕೊಂಡ್ವಿ. ಸಾಕಷ್ಟು ಜನ ನಮಗೆ ಸಹಕಾರ ಕೊಟ್ಟರೆ ಮತ್ತು ಈಗಾಗಲೇ ವ್ಯಾಪಾರಿ ಬಂಧುಗಳು ಹೇಳಿದ್ದಾರೆ ನಾವು ನಿಮ್ಮೊಟ್ಟಿಗೆ ಬರ್ತಿದ್ದೀವಿ ಅಂತ ಹೇಳ್ಯಾರ. ಅದಕ್ಕೆ ವಿಶೇಷವಾಗಿ ನಾನು ಹೇಳೋದೇನಂದ್ರೆ ಅಲ್ಲಿ ಹೋಟೆಲ್ ಉದ್ಯಮಿ ಇದೆ, ಅವರು